ಲೋಕಸಭಾ ಎಲೆಕ್ಷನ್ಸ್ ಆಯ್ತು, ರಿಸಲ್ಟ್ಸ್ ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಅದೆಲ್ಲ ಆಗೋಯ್ತಲ್ಲ, ರಿಸಲ್ಟ್ ಬಂದಿದ್ದಾಯ್ತು, ಮೋದಿ ಸರ್ಕಾರ ಪ್ರಮಾಣ ವಚನ ನಡೀತಾ ಇದೆ, ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಕೋಲಾರ ಕ್ಷೇತ್ರದಲ್ಲಿ ತಾವು ಈ ಬಾರಿ ಅಷ್ಟು ಸಕ್ರಿಯವಾಗಿ ಇಲ್ಲ ಅಂತ? ನನಗೆ ಬೇರೆ ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದರು, ಇಲ್ಲಿ ಜವಾಬ್ದಾರಿ ಬೇರೆಯವ್ರು ಕೊಟ್ಟಿದ್ದರು. ಆದರೂ ಕೂಡ ನಾನು ಬಂದಾಗ ಕರೆದಾಗ ಬಂದು ಕೆಲಸ ಮಾಡಿದ್ದೀನಿ, ಮತ್ತು ಇನ್ನೊಂದು ಜಿಲ್ಲೆಯಲ್ಲಿ ಜವಾಬ್ದಾರಿ ಇದ್ದಾಗ ಅಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡಿ. ನೀವಿಲ್ಲದೆ ಇಲ್ಲಿ ಮೈನಸ್ ಆಗಿದೆಯಲ್ಲ? ಹಾಗೇನಿಲ್ಲ, ಪರಿಸ್ಥಿತಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು BJP ಮತ್ತು ಜನತಾದಳ ಒಂದಾಗಿದ್ದು ನಮಗೆ ಪ್ರತಿಕೂಲವಾಗಿದೆ. ಇದರಿಂದ ಮುಂದೆ ನಾವು ಸಂಘಟನೆಯನ್ನು ಹೆಚ್ಚು ರೀತಿಯಲ್ಲಿ ಮಾಡಬೇಕು. ಬರುವಂಥ ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಚುನಾವಣೆಗಳಿಗೆ ಸಜ್ಜಾಗಬೇಕು, ಮತ್ತು ಕಾಂಗ್ರೆಸ್ ಕೊಟ್ಟಿರುವ ಕಾರ್ಯಕ್ರಮಗಳನ್ನು ಹೇಳ್ತಾ ಮುಂದೆ ನಾವು ಮತ್ತೆ ಲೋಕಲ್ ಬೋರ್ಡ್ಸ್ ಏನಿದೆ, ಕಾರ್ಯಕರ್ತರದ್ದು ಮುಖ್ಯ, ಅವರನ್ನು ಆಯ್ಕೆ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಕೋಲಾರದಲ್ಲಿ ಗುಂಪುಗಾರಿಕೆ ಕಾಂಗ್ರೆಸ್ಸಲ್ಲಿ ಶಮನ ಆಗೋ ಚಾನ್ಸಸ್ ಏನಾದರೂ ಕಾಣ್ತಾ? ಶಮನ ಆಗ್ತದೆ. ಯಾವಾಗ ಸರ್? ಮುಂದಿನ ದಿನಗಳಲ್ಲಿ. ಚುನಾವಣೆ ಆಲ್ರೆಡಿ ಸೋತೋಗಿದೆ, ಮುಂದೆ ಒಳ್ಳೆ ಲೀಡ್ ಬಂದಿದೆ. ಮುಳುಬಾಗಲಲ್ಲಪ್ಪ, ದಕ್ಷಿಣ ಕರ್ನಾಟಕ ಹೇಳಿದ್ದೀನಿ ನಾನು. ದಕ್ಷಿಣ ಕರ್ನಾಟಕದಲ್ಲಿ ಎರಡೂ ಪಕ್ಷಗಳು BJP ಮತ್ತು ಜನತಾದಳ ಒಂದಾಗಿದ್ದರಿಂದ ನಮಗೆ ಸ್ವಲ್ಪ ಅನಾನುಕೂಲ ಆಗಿದೆ. ಮುಂದೆ ಅವರಿಬ್ಬರು ಒಂದಾದರೂ ಕೂಡ ಯಾವ ರೀತಿ ಚುನಾವಣೆ ಎದುರಿಸಿ ಗೆಲ್ಲಿಸ್ಬೇಕು ಅನ್ನೋದಕ್ಕೆ ನಾವುದೇ ಆದಂಥ ಕಾರ್ಯಕ್ರಮ ರೂಪಿಸ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್.